ಕೋವಿಡ್ ಅನ್ನುವಂಥದ್ದು ಜನರನ್ನ ಸಾಕಷ್ಟು ಬಾಧಿಸ್ಬಿಟ್ಟಿದೆ ಈಗಲೂ ಕೂಡ ಆ ಒಂದು ಟೆನ್ಷನ್ ಇದೆ ಗುರುಜಿ ಈ ವರ್ಷಕ್ಕೂ ಕೂಡ ಕಾಲಿಟ್ಬಿಡತ್ತಾ ಎಲ್ಲೋ ನಮ್ಮ ಜೀವನಕ್ಕೆ ಅದು ಒಂದು ಪೆಟ್ಟನ್ನ ಕೊಟ್ಬಿಡುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಜನರು ಸಾಕಷ್ಟು ಭಯಕ್ಕೆ ಒಳಗಾಗಿದ್ದಾರೆ ಆ ಮಹಾರೋಗಗಳ ಬಗ್ಗೆ ಹೇಳೋದಾದ್ರೆ ಈ ಮಹಾರೋಗಗಳ ಬಗ್ಗೆ ನಾವು ಹೇಳೋದಾದ್ರೆ ಹ್ಮ್ ಸ್ವಲ್ಪ ನಾವು ಜಾಗೃತ ಜಾಗೃತರಾಗಿರಬೇಕು ಕೋವಿಡೇ ಬರುತ್ತೆ ಅಂತ ನಾನು ಹೇಳುವುದಿಲ್ಲ ಅಂತಹ ಸ್ವಲ್ಪ ಮಹಾಮಾರಿಯ ರೋಗವು ರೋಗ ಲಕ್ಷಣವು ಸುಮಾರಾಗಿ ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳ ಮಧ್ಯದವರೆಗೆ ನಮ್ಮನ್ನು ಸ್ವಲ್ಪ ಜಾಸ್ತಿಯಾಗಿ ಬಾಧಿಸುವ ಸಾಧ್ಯತೆ ಇದೆ ಅಂತ ಹೇಳ್ತೇನೆ ಹಾಗಾಗಿ ಇದನ್ನು ನಾವು ಸ್ವಯಂಕೃತ ಜಾಗೃತರಾದರೆ ನಾವು ಅದನ್ನು ನಿಯಂತ್ರಣ ಮಾಡಿಕೊಳ್ಳಲಿಕ್ಕೂ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ಬರುತ್ತೆ ಹೋಗುತ್ತೆ ಅಂತ ನಾವು ತಿಳ್ಕೊಳ್ಬೇಕೇ ಹೊರತಾಗಿ ಅದು ಮಾರಣಾಂತಿಕವಾದ ಬಹಳ ದೊಡ್ಡ ಒಂದು ಅಸಮಾಧಾನದ ಫಲವನ್ನು ಕೊಟ್ಟದ್ದು ಕೋವಿಡ್ ಅಂತ ಅಥವಾ ಕೊರೋನಾ ಅಂತ ಅದರಿಂದ ನಾವು ಹೇಳೋದು ಇಂತಹ ಸ್ವಲ್ಪ ಮಹಾಮಾರಿ ರೋಗಗಳು ಫೆಬ್ರವರಿಯಿಂದ ಏಪ್ರಿಲ್ ಮಧ್ಯದಲ್ಲಿ ನಮಗೆ ಸ್ವಲ್ಪ ಬಾಧಿಸುವ ಲಕ್ಷಣ ಇರುವುದರಿಂದ ಇದು ಸಾಮಾನ್ಯವಾಗಿ ನಗರ ವ್ಯಾಪ್ತಿ ಪ್ರದೇಶಗಳಲ್ಲಿ ನದಿ ತೀರಗಳಲ್ಲಿ ಇದು ಜಾಸ್ತಿಯಾಗಿ ಕಾಣುವುದರಿಂದ ಹಾಗೆ ಸ್ವಲ್ಪ ಈ ರಾಹು ಅಂಥೇಳಿದರೆ ಶನಿ ಅಂತ ಹೇಳಿದರೆ ನಾವು ಶುಚಿತ್ವವನ್ನು ಎಲ್ಲಿ ಕಾಪಾಡುವುದಿಲ್ವೋ ಶುಚಿತ್ವಕ್ಕೆ ಎಲ್ಲಿ ಮಹತ್ವ ಕೊಡುವುದಿಲ್ವೋ ಅಂಥ ಪ್ರದೇಶಗಳಲ್ಲಿ ಇದು ಜಾಸ್ತಿಯಾಗಿ ಬರುತ್ತದೆ ಅದರಿಂದ ನಮ್ಮ ಭಾರತ ಸರ್ಕಾರ ಒಂದು ಘೋಷಣೆ ಮಾಡಿದೆ ಭಾರತ ಸ್ವಚ್ಛ ಭಾರತ್ ಈ ಸ್ವಚ್ಛ ಭಾರತ್ ಅಂಥೇಳುವುದು ಕೇವಲ ಒಂದು ಕಾನೂನಿನಲ್ಲಿ ನಮಗೆ ಆದೇಶ ಮಾಡಿದ್ದಲ್ಲ ನಮ್ಮ ಕ್ಷೇಮಕ್ಕೂ ಅದಕ್ಕೆ ಮಹತ್ವ ಇದೆ ಅದರಿಂದ ಅದನ್ನು ನಾವು ಪಾಲಿಸಬೇಕು ಯಾಕೆಂಥೇಳಿದರೆ ಅಲ್ಲಿ ರೋಗಾಧಿಪತಿಯಾದ ಗ್ರಹವು ಆ ಒಂದು ಶನಿ ರಾಹುಗಳ ಯುತಿಯಾದಾಗ ಅಂತಹ ರೋಗಗಳು ನಮಗೆ ಪ್ರ ಅನುಭವಿಸುವ ಸಾಧ್ಯತೆಗಳು ಇರುವಂತಹ ಲಕ್ಷಣ ಇರುವುದರಿಂದ ನಾವು ಇದನ್ನೆಲ್ಲ ಸರಿಯಾಗಿ ಶುಚಿತ್ವವನ್ನು ಈ ಕೊಳಚೆ ನೀರುಗಳು ಹಾಗೆ ಈ ಬೇರೆ ಬೇಡದ ವಸ್ತುಗಳು ಇದೆಲ್ಲವನ್ನು ತತ್ಕ್ಷಣವಾಗಿ ಅದನ್ನು ಇಲವೇರಿ ಮಾಡಿ ಶುಚಿತ್ವಕ್ಕೆ ಮಹತ್ವ ಕೊಟ್ಟಾಗ ಖಂಡಿತ ಸುಭಿಕ್ಷೆ ಕ್ಷೇಮ ರೋಗದಿಂದ ಮುಕ್ತರಾಗುವ ಎಲ್ಲ ಗುಣಗಳು ನಮ್ಮ ಇದೆ ಅದರಿಂದ ರೋಗದ ಬಗ್ಗೆ ಇಷ್ಟು ಹೇಳ್ಬೋದು ಗುರುಜಿ ಈಗ ನಮ್ಮ ರಾಜಕೀಯ ಪರಿಸ್ಥಿತಿ ಬಗ್ಗೆ ಹೇಳಿದ್ರಿ ಹಾಗೆ ಮಹಾರೋಗಗಳು ಯಾವ ರೀತಿಯಾಗಿ ನಾವು ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ